ಚಿಕ್ಕಬಳ್ಳಾಪುರ ನಗರದ ನಂದಿ ವೈದ್ಯಕೀಯ ಶಿಕ್ಷಣ ಕಾಲೇಜು ವೈದ್ಯಾಧಿಕಾರಿಗಳು ಕೋವಿಡ್ ಸೋಂಕು ತಡೆಗಟ್ಟಲು ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿನ ಕೋವಿಡ್ ಆಸ್ಪತ್ರೆಗೆ ಭೇಟಿ ನೀಡಿ ಕೋವಿಡ್ ರೋಗಿಗೆ ಚಿಕಿತ್ಸೆ ನೀಡುವ ಕುರಿತು ಅಣಕು ಚಿಕಿತ್ಸೆ ವೀಕ್ಷಿಸಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಕಾಲೇಜಿನ ಡೀನ್ ಡಾಕ್ಟರ್ ಮಂಜುನಾಥ್ ಮಾತನಾಡಿ, ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕೋವಿಡ್ ಸೋಂಕಿನ ಪ್ರಕರಣಗಳು ಏರಿಕೆಯಾಗುತ್ತಿವೆ. ರಾಜ್ಯದಲ್ಲಿ ಸೋಂಕನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. ನಗರದ ಹಳೆ ಸರ್ಕಾರಿ ಆಸ್ಪತ್ರೆಯನ್ನು ಕೋವಿಡ್ ಆಸ್ಪತ್ರೆಯನ್ನಾಗಿ ಮಾಡಿದ್ದು, ಇಲ್ಲಿ 150 ಹಾಸಿಗೆಗಳಿಗೂ ಆಕ್ಸಿಜನ್ ಸಂಪರ್ಕ ಕಲ್ಪಿಸಲಾಗಿದೆ. ವೆಂಟಿಲೇಟರ್ ಗಂಭೀರ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಹಾಸಿಗೆಗಳನ್ನು ಮೀಸಲಿರಿಸಲಾಗಿದೆ. ಶಂಕಿತ ಪ್ರಕರಣಗಳು ಕಂಡುಬಂದರೆ ಕ್ವಾರಂಟೈನ್ ಮಾಡಿಸಲಾಗುವುದು. ಸಾರ್ವಜನಿಕರು ಈಗಿನಿಂದಲೇ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಬೇಕು ಎಂದು ಕೋರಿದರು. ನಾಲ್ಕನೇ ಅಲೆ ಆಂಟಿಸಿಪೇಷನ್ ನೋಡಿಕೊಂಡು ನಮ್ಮ ಜಿಲ್ಲಾ ಆಸ್ಪತ್ರೆ ಮತ್ತು ನಂದಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಿಂದ ಯಾವುದೇ ಕೇಸ್ ಬಂದ್ರೂ ನಾವು ಎಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ಎಷ್ಟೇ ಪೇಷಂಟ್ ಬಂದ್ರೂ ಬೆಡ್ಗಳು ನಮ್ಮಲ್ಲಿದೆ. ಎಷ್ಟೇ ಬೆಡ್ ತುಂಬಿದ್ರೂ ಮತ್ತೆ ಅದಕ್ಕೆ ತಕ್ಕಂತೆ ಆಕ್ಸಿಜನ್ ಇದೆ, ಮತ್ತೆ ವೆಂಟಿಲೇಟರ್ಸ್ ಇದೆ, ಮತ್ತೆ ಐ ಸಿ ಯು ಬೆಡ್ಗಳು ಇದೆ, ಮತ್ತೆ ಅದಕ್ಕೆ ತಕ್ಕಂತೆ ಡ್ರಗ್ಸು ಇದೆ ನಮ್ಮಲ್ಲಿ. ಇವಾಗ ಸದ್ಯಕ್ಕೆ ಪಿ ಎಸ್ ಎ ಅಂತ ಒಂದು ಪ್ರೆಷರ್ ಸ್ವಿಂಗ್ ಅಬ್ಸಾರ್ಬೆಂಟ್ ಅಂತ ಎರಡಿದೆ, 1000 liters per minute ಆಗುತ್ತೆ. ಅದು ಆಲ್ಮೋಸ್ಟ್ ಆಲ್ 150 ಬೆಡ್ ಪೇಷಂಟ್ಸ್ಗೆ ಅವೈಲಬಿಲಿಟಿ ಆಗ್ತದೆ. ಈ ಸಂದರ್ಭದಲ್ಲಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ರಾಜಾರೆಡ್ಡಿ, ಆರ್ಎಂಒ ಡಾಕ್ಟರ್ ರಮೇಶ್, ನೋಡಲ್ ಅಧಿಕಾರಿ ಡಾಕ್ಟರ್ ವಿಜಯ, ವೈದ್ಯರಾದ ಡಾಕ್ಟರ್ ಮಧುಕುಮಾರ್, ಸಿಬ್ಬಂದಿ ವಿನೋದ್, ಕಿರಣ್ ಪ್ರಕಾಶ್ ಹಾಜರಿದ್ದರು. ಅಶ್ವಜ್ಯೋತಿ, ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.